ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ಇದು ಆಲ್ರೆಡಿ ನಿಮಗೆ 20 crore ಡಾಗ್ ಅಂತಲೇ ಒಂದು 200+ ಚಾನಲಲ್ಲಿ, ಯು ಎಸ್ ಎಲ್ಲಿ, ಯು ಎ ಇ, ಸಿಂಗಾಪುರ್, ಇಂಡಿಯಾ, ಕರ್ನಾಟಕ, ಎಲ್ಲ ಕಡೆ ವರ್ಲ್ಡ್ ವೈಡ್ ನ್ಯೂಸ್ ಆಗಿದೆ. ಇದು ಕೊಕೇಶನ್ ಶಪರ್ಡ್ ಅಂತ, ಇದು ಕ್ಯಾಡಬಾಮ್ಸ್ ಹೈಡರ್ ಅಂತ ಇದಕ್ಕೆ ನೇಮ್ ಇಟ್ಟಿದ್ದೀನಿ. ಇದು ಏನಂದರೆ, ಇಲ್ಲಿ ಬಳ್ಳಾರಿ ವೆದರ್ಗೆ ಇದು ಸೆಟ್ ಆಗಲ್ಲ, ತುಂಬ ಟಯರ್ಡ್ ಆಗ್ತಾ ಇದೆ. ಅದರಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಇವ್ರು ಬೆಂಗಳೂರಲ್ಲಿ ನಂದು ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ. ದಯವಿಟ್ಟು ಬಳ್ಳಾರಿ ಜನತೆಗಳು ಬೇಜಾರು ಮಾಡ್ಕೋಬಾರ್ದು. ಇನ್ನೊಂದು 5 ನಿಮಿಷದಲ್ಲಿ ಹೊರಡ್ತಾ ಇದ್ದೀನಿ. ಯಾರು ಸೆಲ್ಫಿ ತೊಗೊಳ್ಳೋರು ಏನಾರು ಇದ್ರು ಅವ್ರು ತೊಗೊಳ್ಬೋದು. ವಿಶೇಷತೆ ಅಂದರೆ ಇದು ಬಿಗ್ಗೆಸ್ಟ್ ಡಾಗ್ ಇನ್ ವರ್ಲ್ಡ್, ಅಂದರೆ ಇಷ್ಟು ದೊಡ್ಡದು ಯಾರ ಹತ್ರನೂ ಇಲ್ಲ. ಅಂದರೆ ವರ್ಲ್ಡಲ್ಲಿ ಎಷ್ಟು ನಾಯಿ ಇದೆ ಅದೆಲ್ಲ ಬಂದು ಇದರಲ್ಲಿ ಒಂದು 65% 70% ಇರುತ್ತೆ. ಇದೇನೆಂದರೆ ಸೂಪರ್ ನ್ಯಾಚುರಲ್ ಅಂತಾರೆ ಸೈಜ್. ಅಂದರೆ ಇವಾಗ ಒಬ್ಬೊಬ್ಬರು ಮನುಷ್ಯರು 10 ಅಡಿ ಹೈಟ್ ಬೆಳೆದಿರ್ತಾರೆ, ಇಲ್ಲ ತುಂಬ ಕುಳ್ಳ ಬೆಳೆದಿರ್ತಾರೆ ಆ ಥರದ್ರಲ್ಲಿ. ಇದು ಬಂದು ಬಿಗ್ಗೆಸ್ಟ್ ಡಾಗ್, ಅಂದರೆ ಒಂದೊಂದು ಕಾಲು ಬಂದು ಸಿಮ್ಮದ ಕಾಲಷ್ಟು ದೊಡ್ಡದಿದೆ. ಆಮೇಲೆ 110 kg ಇದೆ. ಆಮೇಲೆ ಈಗ ಇದು ಇಂಡಿಯಾಲಿ ಸೇಮ್ ಬ್ರೀಡ್ ಸಿಗುತ್ತೆ, ಅದೆಲ್ಲ ಬಂದು ಇದ್ರ ನೋಸ್ ಸೈಜ್ ಇರುತ್ತಲ್ಲ, ಮೂಗು ಸೈಜು, ಆ ಸೈಜಲ್ಲಿ ತಲೆ ಇರುತ್ತೆ. ಅಂದರೆ ಇದು ಅವ್ರದ್ದು ಬೇರೆ ಬ್ರೀಡು ಕೊಕೇಶನ್ ಶಪರ್ಡ್ದು ತಲೆ ಸೈಜು ನೋಸ್ ಇದೆ. ಅಂದರೆ ಇದು ಓವರ್ ಸೈಜ್ ಅಂತಲೇ ಅನ್ಬೋದು. ಅಲ್ಲ, 20 crore ಅದು ಬೆಂಗಳೂರಲ್ಲಿ ಒಂದು ದೊಡ್ಡ ಬಿಲ್ಡರು. ಅಂದರೆ ಇದನ್ನು ಹೆಲಿಕಾಪ್ಟ್ರಲ್ಲಿ ಏಲಿಯನ್ಸ್ಗಳು, ರಷ್ಯನ್ಸ್ ಮಾಡೆಲ್ಸು ಬೇರೆ ಗ್ರಹದಿಂದ ತೊಗೊಂಡು ಬರೋ ಥರ. ಅಂದರೆ ಅಲ್ಲಿ ಚಿಕ್ಕ ಮರಿಯಿಂದ ಇದು ನಮ್ಮನೆಯಲ್ಲೇ ಬೆಳೆದಿದ್ದು. ಅಂದರೆ ಅಬ್ನಾರ್ಮಲ್ ಓವರ್ ಸೈಜ್ ಇದ್ದಕ್ಕೆ ಇದನ್ನು ಏನಂದರೆ ಒಂದು ದೊಡ್ಡ ಮಟ್ಟದಲ್ಲಿ 50 ಲಕ್ಷ ಖರ್ಚು ಮಾಡಿ ಒಂದು ಚೌಟ್ರಿಲಿ, ಕನ್ವೆನ್ಷನ್ ಸೆಂಟರ್ಲಿ, ಹೆಲಿಪ್ಯಾಡ್ ಇರೋ ಕಡೆ
ಹೆಲಿಕಾಪ್ಟರ್ ರೆಂಟಿಗೆ ತೊಗೊಂಡು ರಷ್ಯನ್ಸ್ ಮಾಡೆಲ್ಸು ಎಲ್ಲಿ ವೇಷ ಹಾಕ್ಕೊಂಡು ಅವ್ರು ಆಕಾಶದಿಂದ ಇದನ್ನು ತೊಗೊಂಡು ಬಂದು ನನಗೆ ಡೆಲಿವರಿ ಕೊಡೋ ಥರ ಆ ಥರ ಒಂದು ಥೀಮಲ್ಲಿ ಒಂದು ಪ್ರೋಗ್ರಾಮ್ದು ಟೀಸರ್ ಬಿಟ್ಟಿರ್ತೀನಿ ಯೂಟ್ಯೂಬಲ್ಲಿ. ಅದ್ರದ್ದು ಟೀಸರ್ ನೋಡಿಬಿಟ್ಟು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನು ಬೆಂಗಳೂರಲ್ಲಿ ಇರ್ತಾರೆ ಅವರು, ಅವ್ರು ಇದನ್ನು 20 CR ಆಫರ್ ಮಾಡ್ತಾರೆ. ಅಂದರೆ ಇವತ್ತೂ ಇನ್ನೂ ಜಾಸ್ತಿ ಕೊಡ್ತೀನಿ, ಇಡೀ ಈವೆಂಟು ಇಡೀ ನಾಯಿ ನನ್ನ ಹೆಸ್ರಿಗೆ ಮಾಡಿಕೊಡು ಅಂತ ಇವತ್ತು ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಇದು ನನಗೆ ಹೆಸರು ತಂದುಕೊಟ್ಟಿರೋ ನಾಯಿ, ಇದಕ್ಕೆ 30 crore ಬಂದರೂ ನಾನು ಮಾರೋದಿಲ್ಲ. ಇದು ಇದು 3 kg ಚಿಕನ್ ತಿನ್ನುತ್ತೆ, ಹಸಿ ಚಿಕನ್ನು, ಆದರೆ ಬೇಯಿಸಿರೋದು ತಿನ್ನೋದಿಲ್ಲ. ಅದು ಬಿಟ್ಟು ರೆಡಿ ಫುಡ್ ಒಂದು 1/2 kg ತಿನ್ನುತ್ತೆ, ಒಂದು 6 eggs ಪರ್ ಡೇ ತಿನ್ನುತ್ತೆ. ನಿಮ್ಮ ಶ್ರೀರಾಮುಲು ಸರ್ಗೆ ಇದ್ರ ಮರಿನ ಕೊಡ್ತಾ ಇದ್ದೀನಿ ಇವರೇ. ಹಾಂ ಸರ್, ನಾನು ಬೇರೆಯವ್ರಿಗೆ 6 lakh ಮಾರ್ತಾ ಇದ್ದೀನಿ. ಅಂದರೆ ಇಲ್ಲಿ ಅವ್ರಿಗೆ ಕ್ರೇಜ್ ಇರಲ್ಲ, ಅವ್ರ ಕೆಪಾಸಿಟಿ ಆ ಥರ. ಒಬ್ಬೊಬ್ಬರು ಈಗ ಅವ್ರಿಗೆ ಇಷ್ಟ ಇದ್ದು ಕ್ರೇಜ್ ಆಗಿ ಬಂದರೆ ಹೈ ರೇಟ್ ಕೋಟ್ ಮಾಡ್ತಾರೆ ಆ ಥರ. ಅಂದರೆ ಅದು ಈಗ 6 lakh ಒಂದು ಮರಿ ಸೇಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ ಸರ್ ಈಗ? ಇಂಡಿಯಾದಲ್ಲಿ ನನ್ನ ಹತ್ರನೇ ಇದು 7 ಇದೆ ಸರ್ ಇವಾಗ, ಇದೇ ಬ್ರೀಡ್ 7 ಇದೆ. ಇದು ಬಿಟ್ಟು 150 ಇದೆ ನನ್ನ ಹತ್ರ. ಈಗ 1 crore ಎಂಟು ಕೋಟಿ ನಾಯಿ 10 crore ನಾಯಿ ಎಲ್ಲ ಬಂದಿತ್ತು, 5-star ಹೋಟ್ಲಲ್ಲಿ ಬರ್ಡೇ ಮಾಡಿದ್ದೆ ಆ ಥರ, ವರ್ಲ್ಡ್ ಫೇಮಸ್ ಆಗಿತ್ತು. ಅದು ರಷ್ಯನ್ ಇಂಪೋರ್ಟ್, ಇದ್ರ ಅಪ್ಪ ಅಮ್ಮ ಎಲ್ಲ ರಷ್ಯನ್ ಇಂಪೋರ್ಟ್. ಇವರು ಯಾವ್ದೇಳಿ ಮಾಡಲ್ ಅಂದರೆ ಸರ್, ಮಾಡಲ್ ಹತ್ರ ಲಾಂಚ್, ಇದ್ರ ಇಂಟ್ರೊಡಕ್ಷನ್ ಇವತ್ತು ಇಲ್ಲಿ ಇಷ್ಟು ಜನದ ಮುಂದೆ, ಬಳ್ಳಾರಿ ಜನತೆ, ಬಳ್ಳಾರಿ ಉತ್ಸವಲ್ಲಿ ಇದು ಸರ್ ನಮ್ಮ ಬನ್ನಿ ಸರ್, ಇವರು ಸರ್ ಕಾರಣ ಆದವರು, ಇವರಿಂದ ನಾನು ಬಂದಿರೋದಿಲ್ಲಿ. ಆಮೇಲೆ ನಮ್ಮ ಶ್ರೀರಾಮುಲು ಸರ್ ಊರು, ಅವರು ನನಗೆ ಇರೋದ್ರಲ್ಲಿ ಮೇನ್ ಕಸ್ಟಮರು. ಅಂದರೆ ಇವತ್ತವರೆಗೂ ಒಂದು 31 lakh ಸರ್ಗೆ ನಾಯಿಗಳು ಕೊಟ್ಟಿದ್ದೀನಿ, ಒಂದು 20 ವರ್ಷದಿಂದ ಶ್ರೀರಾಮುಲು ಸರ್ ಫ್ರೆಂಡು. ಇವರು ನನಗೆ ತುಂಬ ಹಳೆ ಪರಿಚಯ, ಇವರು ಈ ಥರ ಬಳ್ಳಾರಿಗೆ ಬರಲೇಬೇಕು ಅಂತ ಇನ್ವೈಟ್ ಮಾಡಿ ಕರೆದಿದ್ದಾರೆ. ಇವತ್ತು ಅಲ್ಲ, ಬೇರೆಯವ್ರಿಗೆ ಚಾರ್ಜ್ 2 lakh ಚಾರ್ಜ್ ಮಾಡ್ತೀನಿ ಅವರೇ, ಒಂದು ಶೋಗೆ ಹೋದ್ರೆ 2 lakh ಚಾರ್ಜ್ ಮಾಡ್ತೀನಿ. ಇವ್ರಿಗೆ ಫ್ರೆಂಡ್ಶಿಪ್ಪಲ್ಲಿ ಬಂದಿದ್ದೀನಿ ಸರ್. AC ಇರಬೇಕು, ಇವಾಗ ನೋಡಿ ತಡಿತಾ ಇಲ್ಲ ಅದು, AC ಕರ್ಕೊಬರ್ಬೇಕು. ಥ್ಯಾಂಕ್ ಯು ಸತೀಶ್ ಕ್ಯಾಡಬಾಮ್ಸ್ ಅಂತ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.